ಬೆಳಗಾವಿ ರಾಜ್ಯ ಹೆದ್ದಾರಿಯಲ್ಲಿ ದಗದಗಿಸಿದ ಕಾರ್. ಬೆಳಗಾವಿ ರಾಜ್ಯ ಹೆದ್ದಾರಿಯಲ್ಲಿ ಕಳೆದ ರಾತ್ರಿ ಕಾರೊಂದು ಹೊತ್ತಿ ಉರಿದ ಘಟನೆ ಜೈನಾಪುರ ಗ್ರಾಮದ ಹೊರವಲಯದ ಬಳಿ ನಡೆದಿದ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜೈನಾಪುರ ಗ್ರಾಮದಲ್ಲಿ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಕಾರ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ತೀವ್ರತೆಗೆ ಕಾರಿನಲ್ಲಿದ್ದ ಓರ್ವ ವ್ಯಕ್ತಿ ಸುಟ್ಟು ಕರಕಲಾಗಿದ್ದು ಚಿಕ್ಕೋಡಿ ಪಟ್ಟಣದ ಮುಲ್ಲಾ ಫ್ಲ್ಯಾಟ್ ನಿವಾಸಿ ಎಂದು ತಿಳಿದು ಬಂದಿದೆ. ಫೈರೋಜ್ ಬಡಗಾವ ಮೃತ ದುರ್ದೈವಿ. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಚಿಕ್ಕೋಡಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯ ಪ್ರಕಾಶ್ ಹುಕ್ಕೇರಿ ಭೇಟಿ ನೀಡಿದ್ರು. FSL ತಂಡ ಸುಟ್ಟ ಕಾರ್ ಹಾಗೂ ಮೃತದೇಹವನ್ನು ಪರಿಶೀಲನೆ ನಡೆಸುತ್ತಿದೆ. ಸ್ಥಳೀಯರು ಇದು ಅಪಘಾತವೋ ಅಥವಾ ಕೊಲೆಯೋ ಎಂಬ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದು ತನಿಖೆಯ ಬಳಿಕವೇ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಿದೆ. ಮೀಟರ್ ದೂರ ಅದೇ ಕಾಂಚಾಂಬಿ ಪಡೆಯ ಮೀಟರ್ ದೂರ ಕಾಂಚಾಂಬಿ ಹಲೋ ಹಲೋ, ಅಲ್ಲಿ ಗ್ಲಾಸ್ ಹೊಡೆದವ್ರೆ ಗಾಡಿ ಇಲ್ಲಿ ಬರ್ಬೇಕಂದ್ರೆ ಅವ್ರು ಏನಂತಾರೋ, ಹೆಂಗೆ ಬೆಂಕಿ ಹಾಕಿ ಏನಾಗಿ ಇಲ್ಲಿ ಬೆಂಕಿ ಹಾಕಿರ್ಬೇಕಂತ ಅವ್ರು ಮತ್ತೆ ಕೆಲವ್ರು ಹೆಂಗೆ ಇಲ್ಲಿ ಗಾಡಿ ಹಾಕಿ ಹೋಗ್ಬೇಕು ಇನ್ನ ಅದು ಬಿಡುವ ಮತ್ತೆ ಹೌದು. ಇತರ ಬಿಸ್ನೆಸ್ ಭಾಳ ದೊಡ್ಡದ್ರಿ ಕರ್ನಾಟಕದಿಂದ ಕರ್ನಾಟಕ ಭರಿಸಿದ್ರಿ. ಅವ್ರು ಕೋಟಿ ಕೋಟಿ ಗತ್ತಿರ ಅವ್ರಿಗೆ ಅವ್ರು ಭಾಳ ದೊಡ್ಡ ಪ್ರಮಾಣ ಒಳಗೆ ಯಾವಾಗ ವ್ಯಾಪಾರಿ ಇದ್ರು ಅವ್ರು. ಅದು ದೂರು ಮಾಡಿದ ಬರಾಕತ್ತದ ಅಂತ ಮನ್ಯಾಗ ಅವ್ರು ಮಿಸ್ಸನ್ ಮಾಡಿದ್ರು. ನೂರು ಲಕ್ಷ ಹಾಕಿದ ಮತ್ತೆ ಯಾವೂ ಸಿಕ್ಕಿಲ್ಲ, ಏನ್ ಮಾಡತ್ತೀರಿ ನೀವ? ನಿಮ್ ದಿವಸ ಒಂದು ಕಳತನ ಆಗತ್ತಂದ್ರ ಈಗ ಸಿಬಿಐ ಅಧಿಕಾರಿ ಕೊಡ್ಲಿಲ್ಲ ಪತ್ರ ತಯಾರು ಮಾಡಕ್ಕೆ ಏನ ಫೋಟೋ ಎಲ್ಲ ಇದೆ ಸಿಬಿಐ ಅಧಿಕಾರ ಕೆಳಗಿರೋದು
ಗ್ರಾಸ್ ಸರ್ಕುದ್ರ ಅಲ್ಲ ಏನ್ ಹೇಳ್ಬಿಟ್ಟಿದ್ದೆ ಇದು ಮನೆ ರಾಯಬಾಗದಾಗ ಕಳತನ ಆಯ್ತು 37 ಲಕ್ಷ ಅದು ಇದಾಗಿಲ್ಲ. ಸದನದಾಗ ಕಳತನ ಆಯ್ತು ಅದು ಸಿಕ್ಕಿಲ್ಲ. ಯಾವ ಸಿಗ್ತಾನೆ ಇಲ್ಲಲ್ಲ. ಇದೇ ನಿಮ್ಮ ಇಲಾಖೆಯವ್ರು ಏನ್ ಮಾಡ್ತಾ ಇದ್ದೀರಿ ನೀವು? ಇದು ಇಲ್ಲಿ ಬಂದು ಹೆಂಗ್ ಹಾಕ್ತಿದ್ದೇವೆ? ಅದು ಪಟ್ಟಿರಿ ಆಗ್ಬೇಕು, ಇದ್ರೆ ಆಗ್ಬೇಕು. ಗಿರ್ದ ತ್ಯಾಗ ಬಂದ ಪಟ್ಟಿರಿ ಆಗ್ಬೇಕು ಗಾಡಿ ಅಥವಾ ಬೆಂಕಿ ಹಾಕ್ಬೇಕು ಏನೇ ಇರ್ಬೇಕು, ಉದ್ದೇಶ ಇರ್ಬೇಕಲ್ಲ. ಡೌಟ್ ಐತಲ್ಲ ಇದೇನು ಆಕ್ಸಿಡೆಂಟ್ ಅಲ್ಲ. ನನಗೆ ಆಕ್ಸಿಡೆಂಟ್ ಆದ್ರೆ ಅಲ್ಲಿಂದ ಕೆಳಗೆ ಗಾಡಿ ಹೆಂಗೆ ಬಂತ ಹೇಳಿ. ಇಲ್ಲ ಸಿ ಬಿ ಐ ಎಂಪ್ ಅನ್ಕೊಡಿ, ಕುಡಿಯಬೇಕು ನಾವು ಸಿ ಎಮ್. ನಾನು ಮತ್ತೆ ಮಾಡ್ತೇನೆ ಸಿ ಬಿ ಐ ಎಂಪ್ ಅನ್ಕೊಡಿ. ಸಿ ಬಿ ಐ ಮತ್ತೆ ಹಾಂ ಸಿ ಬಿ ಐ ಎಂಪ್ ಅನ್ಕೊಡಿ. ಸಿ ಐ ಡಿ ಸಿಐಡಿ ಕೊಡಿ ಅಧಿಕಾರಿ. ಜೋಡಿ ಎನ್ಕ್ವೈರಿ ಕೊಡಿ. ಎನ್ಕ್ವೈರಿ ಆಗಿದ್ರೆ ಯಾರು ತಪ್ಪಿಸ್ತಾರಂದ್ರೆ ಅವರು ಅವನ ಒಳಗಪ್ಪು. ಹೀಗಾದ್ರೆ ಹೆಂಗ್ರಿ ಹೈವೇ ಮ್ಯಾಗ ಅದು ಅದು ಅಂತೆ. ನಾನು ಹೈವೇ ಮ್ಯಾಗ ಒಳಗೆ ಬರುವಂಥದ್ದು ಏನು ಅವಶ್ಯಕತೆ ಇತ್ತು? ಹಾಗಿದ್ರೆ ರೋಡ್ ಮ್ಯಾಗ ಗಾಡಿಗೆ ಬೆಂಕಿ ಹಾಕ್ಬೇಕು. ರೋಡ್ ಮ್ಯಾಗ ಬೆಂಕಿ ಹಾಕ್ಬೇಕು. ಯಾಗ ಇಲ್ಲಿ ಬರೋದಕ್ಕ ಅದು ಗಾಡಿ ಹೆಂಗೆ ಕೆಳಗೆ ಬಂದಿತ್ತು ನನಗೆ ಗೊತ್ತಾಗ್ತದೆ. ಹೆಂಗೆ ಅಲ್ಲಿಂದ ಒಳಗೆ ಬಂದಿತ್ತು ಹೆಂಗೆ ಮಾಡಿದ್ದಾರೆ? ಸೆಲಿಬ್ರಿಟಿ ಇದಷ್ಟು ಸೆಲಿಬ್ರಿಟಿ ಹೌದು ಹೌದು ರೀ. ಇಲ್ಲಿ ಎಲ್ಲ ಹೋದ ನೋಡ್ರ ಸ್ವಲ್ಪ ಅಣ್ಣ ಒಂದು ಜೀಟು ಸೈಡ್ ತಗ್ರಿ ನಾಟ್ ಬೆಳಗಾವ್ ಹೋಗಿದ್ರಿ ಗಾಡಿ ನೋಡ್ರಿ ಕರ್ಬಾರ್ದ ಮಾಡ್ರಿ ಮೊದಲು ಕನ್ಫರ್ಮ್ ಮಾಡ್ಕೊರಿ ಕನ್ಫರ್ಮ್ ಕರ್ಲಿರಿ ಕನ್ಫರ್ಮ್ ಕರ್ಲಿ ಅಂತ ಮಾಡ್ರಿ ಹಣ್ಣು ಮೇಲೆ ಹೋಗ್ಬಿಟ್ಟಿದ್ರು ಕನ್ಫರ್ಮ್ ಮಾಡ್ತೀವಿ ಅಂಗಡಿ ಇದ್ರೆ ಅಂಗಡಿ ಇದ್ರೆ ಅಲ್ಲೇ ಆಗಿದೆ